ನಮಸ್ಕಾರ ಸ್ನೇಹಿತರೆ, ಪಾಸಿಟಿವ್ ವೈಬ್ ಚಾನಲ್ಗೆ ಸ್ವಾಗತ. ನಾನು ಚೈತ್ರ. ಇವತ್ತು ನಿಮ್ಮ ಹತ್ರ ಒಂದು ಕಣ್ಣು ತೆರೆಸುವಂತಹ, ಮನಮಿಡಿಯುವಂತಹ ಕಥೆಯನ್ನು ಹಂಚಿಕೊಳ್ತೇನೆ. ಒಮ್ಮೆ ಹೀಗೆ ಒಬ್ಬ ಮಗಳು ತುಂಬ ಹುಷಾರು ತಪ್ಪಿ ಹಾಸಿಗೆ ಮೇಲೆ ಮಲ್ಕೊಂಡಿದ್ಲು. ಅವರಮ್ಮ ತುಂಬ ಒಂದು ಎರಡು ಮೂರು ದಿನದಿಂದ ಉಪಚರಿಸ್ತಾ ಇದ್ರು. ಹೇಗೋ ಮಗಳು ಹುಷಾರಿಂದ ಆರೋಗ್ಯವಂತಳಾಗಿ ಸುಧಾರಿಸ್ಕೊಳ್ತಾ ಬಂದಳು. ಅಮ್ಮ ಮಗಳು ಮಾತನಾಡ್ತಾ ಇದ್ದಾರೆ. ಅಮ್ಮ ಒಂದು ಪ್ರಶ್ನೆಯನ್ನು ಕೇಳ್ತು. ಮಗಳೇ, ನಿನ್ನ ಹತ್ರ ಸಾಕಷ್ಟು ಉಡುಗೊರೆಗಳು, ಗಿಫ್ಟ್ ಕಲೆಕ್ಷನ್ಸ್ ಇದೆ, ನಾನು ನೋಡಿದ್ದೀನಿ, ಯಾರು ಯಾಕಿದೆ ಅಂತ ಹೇಳ್ತೀಯಾ ಅಂತ ಹೇಳ್ತು. ಅದಕ್ಕೆ ಮಗಳಿಗೆ ಬಹಳ ಖುಷಿಯಾಯಿತು. ಅಮ್ಮ, ನನ್ನ ಹತ್ರ ಮೊನ್ನೆ ನಮ್ಮ ಆಫೀಸವ್ರು ಕೊಟ್ಟಿರುವಂಥ ಎಷ್ಟೋ ಗಿಫ್ಟ್ಗಳಿದೆ, ಆಮೇಲೆ ಕಾಲೇಜ್ ದಿನಗಳಲ್ಲಿ ನನ್ನ ಆ ಗೆಳತಿ ನನ್ನ ಹುಟ್ಟುಹಬ್ಬ ಕೊಟ್ಟಿದ್ದ ಗಿಫ್ಟ್ ಇದೆ, ಆಮೇಲೆ ಚಿಕ್ಕವಳಿದ್ದಾಗ ನೀನು ಒಂದು ಪರ್ಸ್ ತೆಕ್ಕೊಟ್ಟಿದ್ಯಲ್ಲ ಅದು ನನ್ನ ಹತ್ರ ಇದೆ, ಆಮೇಲೆ ಊರಿಗೆ ಹೋದಾಗ ಚಿಕ್ಕಪ್ಪ ಒಂದು ಗಿಫ್ಟ್ ಕೊಟ್ಟಿದ್ರಲ್ಲ ಅದು ನನ್ನ ಹತ್ರ ಇದೆ ಅಂತ ಸಾಕಷ್ಟು ಗಿಫ್ಟ್ಗಳ ಪಟ್ಟಿಯನ್ನೇ ಹೇಳ್ತಾ ಮಗಳು ಹೋದಳು. ಅಮ್ಮ ಒಂದೇ ಪ್ರಶ್ನೆ ಕೇಳಿದ್ರು, ಈ ಗಿಫ್ಟ್ಗಳನ್ನೆಲ್ಲ ಇನ್ನೂ ಹಾಗೇ ಇಟ್ಕೊಂಡಿದ್ಯಾ ಅಂತ. ಅದಕ್ಕೆ ಮಗಳು ಹೇಳಿದ್ಲು, ಹೌದಮ್ಮ, ಅದು ಎಷ್ಟು ಪ್ರೀತಿಯಿಂದ ಕೊಟ್ಟಿರ್ತಾರೆ, ನಾವು ಅಷ್ಟು ಕಾಳಜಿಯಿಂದ ಕಾಪಾಡ್ಕೊಳ್ಬೇಕು ಅಲ್ವಮ್ಮ ಅಂತ ಹೇಳ್ತು. ಅಮ್ಮ ಒಂದು ಮಾತನ್ನು ಹೇಳ್ತಾರೆ, ಅದೆಷ್ಟು ಮನೋಜ್ಞವಾಗಿದೆ ಅನ್ನೋದನ್ನು ಕೇಳಿ. ಮಗಳೇ, ನಿನ್ನ ಸ್ನೇಹಿತರು, ಚಿಕ್ಕಪ್ಪ, ಎಲ್ಲರೂ ಕೊಟ್ಟಿರುವಂತಹ, ನಾನು ಕೊಟ್ಟಿರುವಂಥ ಎಲ್ಲ ಗಿಫ್ಟನ್ನು ನಿನ್ನ ಹತ್ರ ಇಟ್ಕೊಂಡಿದ್ಯಾ, ಆದರೆ ಈ ಜೀವನೇ ಇಲ್ದಿರೋ ಅಂತಹ ಒಂದು ಗಿಫ್ಟನ್ನು ನೀನು ಸಂಗ್ರಹ ಮಾಡಿ ಇಟ್ಕೊಂಡಿದ್ಯಾ, ಆದರೆ ನಾನು ನಿನಗೆ ಕೊಟ್ಟಿರೋ ಒಂದು ದೊಡ್ಡ ಉಡುಗೊರೆಯನ್ನು ನೀನು ಯಾಕೆ ಜತನದಿಂದ ಕಾಳಜಿಯಿಂದ ಕಾಪಾಡ್ಕೊಂಡಿದ್ದಲ್ಲಮ್ಮ ಅಂತ ಕೇಳ್ತಾರೆ. ಮಗಳಿಗೆ ಕನ್ಫ್ಯೂಷನ್ ಆಗುತ್ತೆ, ಏನು ಗಿಫ್ಟಮ್ಮ ಅಂತ ಹೇಳಿದಾಗ, ನೀನೇ ಒಂದು ದೊಡ್ಡ ಗಿಫ್ಟ್, ನೀನು ನನ್ನ ಮಗಳು, ನೀನು ನಿನಗೆ ಸಿಕ್ಕಿರೋ ಈ ದೇಹನೇ ನಿನಗೊಂದು ದೊಡ್ಡ ಗಿಫ್ಟ್, ಅದನ್ನು ಯಾಕಮ್ಮ ನಿನ್ನ ಜತನದಿಂದ ಕಾಪಾಡ್ಕೊಳ್ಳಿಲ್ಲ, ಅದ್ರ ಕಾಳಜಿಯನ್ನು ನೀನು ಯಾಕೆ ಮರ್ತೆ, ಸರಿಯಾದ ಸಮಯಕ್ಕೆ ನೀನು ಊಟ ಮಾಡಲ್ಲ, ತಿಂಡಿ ಮಾಡಲ್ಲ, ಅದರ ಪರಿಣಾಮ ನೀನು ಹುಷಾರು ತಪ್ಪಿದ್ಯಾ, ಏನೇನೋ ಮನಸ್ಸಿಗೆ ಆಲೋಚನೆಗಳನ್ನು ಹಚ್ಕೊಂಡಿರ್ತೀಯ, ಅದಕ್ಕೆ ಹುಷಾರು ತಪ್ಪಿದ್ಯಾ. ಅದೇ ರೀತಿ ಟೈಮ್ ಟೈಮ್ಗೆ ನೀನು ವಾಕ್ ಮಾಡಲ್ಲ, ಯೋಗ ಮಾಡಲ್ಲ, ನಿನ್ನ ದೇಹವನ್ನು ನೀನು ದಂಡಿಸ್ತಾ ಇಲ್ಲ, ಆರೋಗ್ಯವಾಗಿ ಇಟ್ಕೊಂಡಿಲ್ಲ, ಅದೇ ಕಾರಣಕ್ಕೆ ಈ ಮೂರು ದಿನ ನೀನು ಹುಷಾರು ತಪ್ಪಿ ಮಲ್ಕೊಂಡಿದ್ದೆ, ಈಗ ಸುಧಾರಿಸ್ತಾ ಇದೆಯಾ ಅಂತ ಹೇಳ್ತಾರೆ. ಅಂದರೆ ಎಲ್ಲರೂ ಕೊಟ್ಟ ಉಡುಗೊರೆಯನ್ನು ನೀನು ಜತನದಿಂದ ಕಾಪಾಡ್ಕೊಳ್ತಾ ಇದೆಯಾ, ಆದರೆ ತಾಯಿ ಕೊಟ್ಟ ಈ ಉಡುಗೊರೆಯನ್ನು ನೀನು ಕಾಪಾಡ್ಕೊಳ್ಬೇಕಾಗಿದ್ದೆ ನಿನ್ನ ಆದ್ಯ ಕರ್ತವ್ಯ ಅಲ್ವಾ ಅಂತ ಅಮ್ಮ ಮಗಳಿಗೆ ಹೇಳ್ತಾಳೆ. ಸ್ನೇಹಿತರೆ, ಇದು ಯಾವುದು ಕಟ್ಟು ಕಥೆಯಲ್ಲ, ಅರ್ಥ ಮಾಡಿಕೊಂಡು ಬದುಕನ್ನು ಕಲ್ಪಿಸಿಕೊಂಡು ಹೆಣೆದಂತಹ ಕಥೆ. ಆದರೆ ಇದರೊಳಗೆ ಎಷ್ಟು ಅದ್ಭುತವಾದಂತಹ ವಿಷಯಗಳಿವೆ. ನಮಗೆ ನಮ್ಮ ದೇಹ, ನಾವೇನು ಪಡ್ಕೊಂಡಿದ್ದೀವಿ, ಆರೋಗ್ಯ, ಈ ಇಡೀ ನಾವು ಕೆಲಸ ಮಾಡಲಿಕ್ಕೆ, ನಮ್ಮ ಜೀವನವನ್ನು ನಡೆಸೋದಕ್ಕೆ ನಮಗೆ ಸಹಕಾರಿಯಾಗಿ ಪೂರಕವಾಗಿ ನಮಗೆ ದಯೆ ತೋರಿಸಿ ನಮ್ಮನ್ನು ಕರ್ಕೊಂಡು ಹೋಗ್ತಿರುವಂತಹ, ನಮ್ಮನ್ನು ಪ್ರೀತಿಯಿಂದ ಕಾಪಾಡ್ಕೊಂಡು ಹೋಗ್ತಿರುವಂತಹ, ನಮ್ಮ ಗೆಲುವಿಗೆ ಕಾರಣವಾಗಿರುವಂತಹ ನಮ್ಮ ಬಾಡಿಯನ್ನು ನಾವು ಎಷ್ಟೋ ಬಾರಿ ಆರೈಕೆ ಮಾಡೋದನ್ನ ಮರಿತೀವಿ. ಮುಖ್ಯವಾಗಿ ನಮ್ಮ ತಾಯಿ ಕೊಟ್ಟಂತಹ, ನಮ್ಮ ತಂದೆ ಕೊಟ್ಟಂತಹ ನಮ್ಮ ದೇಹವನ್ನು ನಾವು ಕಾಪಾಡ್ಕೊಳ್ಳೋದು ನಮ್ಮ ಆದ್ಯ ಕರ್ತವ್ಯ ಅನ್ನೋದು ಎಲ್ಲೋ ಒಂದು ಸರ್ಟನ್ ಪೀರಿಯಡಲ್ಲಿ ಮನವರಿಕೆ ಆಗುತ್ತೆ. ನನಗೆ ಮನವರಿಕೆ ಆಯಿತು, ಬಹುಶಃ ಸಾಕಷ್ಟು ಜನರಿಗೆ ಇದು ಮನವರಿಕೆ ಆದರೆ ನಮ್ಮ ಆರೋಗ್ಯವನ್ನು ನಾವಿನ್ನೂ ಚೆನ್ನಾಗಿ ಇಟ್ಕೊಳ್ತೀವಲ್ವಾ, ನಮ್ಮ ತಂದೆ ತಾಯಿ ಕೊಟ್ಟಂತಹ ಉಡುಗೊರೆಯನ್ನು ನಾವಿನ್ನೂ ಸ್ವಾಸ್ಥ್ಯವಾಗಿ ಕಾಪಾಡಿಕೊಂಡು ನಮ್ಮ ಮುಂದಿನ ಜನ್ರೇಷನ್ಗೆ ಆ ಆರೋಗ್ಯವನ್ನು ಕೊಡ್ತಾ ಹೋಗ್ತೀರಲ್ವಾ. ಲೈಫಲ್ಲಿ ಯೋಗ, ವಾಕಿಂಗ್, ಧ್ಯಾನ ಮಾಡೋದಕ್ಕೆ ಇದಕ್ಕಿಂತ ದೊಡ್ಡ ಮೋಟಿವೇಷನ್ ಇನ್ನೊಂದು ಬೇಕಾ? ಅಮ್ಮ ಕೊಟ್ಟ ಈ ಉಡುಗೊರೆಯನ್ನು ಜತನದಿಂದ ಕಾಪಾಡ್ಕೊಳ್ಳೋಣ. ಏನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಮಾತು ನಿಮಗೆ ಇಷ್ಟವಾಗಿದ್ರೆ ಇದನ್ನು ಹಂಚಿಕೊಡಿ. ಪಾಸಿಟಿವ್ ವೈಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.